ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿ 5 ವಿಷಯ ಕನ್ನಡ, ಪಾಠ 8 ಸಾಹಸಿ ಮಹಿಳೆಯರು. ನಮ್ಮ ದೇಶಕ್ಕಾಗಿ ಹೋರಾಡಿದ ಸಾಹಸಿ ಮಹಿಳೆಯರನ್ನು ಯಾರು ನೆನಪಾಗ್ತಾರೆ? ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅತಿಥಿ ಹಲವರು. ಅದೇ ರೀತಿ ನಮ್ಮ ದೇಶಕ್ಕಾಗಿ ಹೋರಾಡಿದ ಇಬ್ಬರು ಸಾಹಸಿ ಮಹಿಳೆಯರ ಜೀವನ ಚರಿತ್ರೆಯಲ್ಲಿ ನಾವಿಂದು ಈ ಪಾಠದ ಮೂಲಕ ತಿಳಿದುಕೊಳ್ಳೋಣ. ಅದೇ ಪಾಠ ಸಾಹಸಿ ಮಹಿಳೆಯರು. ಮೊದಲನೇದು ಆರ್ ಕಲ್ಯಾಣಮ್ಮ, ಆರ್ ಕಲ್ಯಾಣಮ್ಮ. ಎರಡನೇದು ಬಡಿಗೀರ ಸೀತಮ್ಮ, ಸ್ವತಂತ್ರ ಹೋರಾಟಗಾರ್ತಿ ಬಡಿಗೀರ ಸೀತಮ್ಮ. ಮೊದಲು ನಾವಿಂದು ಆರ್ ಕಲ್ಯಾಣಮ್ಮರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಆರ್ ಕಲ್ಯಾಣಮ್ಮರು ಮಕ್ಕಳ ಹಾಗೂ ಮಹಿಳೆಯರ ಶೋಷಣೆ, ಮಹಿಳೆಯರ ಏಳಿಗೆಗೆ ಮತ್ತೊಂದು ಹೆಸರೇ ಆರ್ ಕಲ್ಯಾಣಮ್ಮ. ಇವರು ಮೂಲತಃ ಬೆಂಗಳೂರಿನವರು. ಇವರು 1891 ಜನಿಸುತ್ತಾರೆ. ಹಾಗೆ ಇವರ ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಇವರು ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಓದುತ್ತಾರೆ. ಓದುತ್ತಿರುವಾಗಲೇ ವಿವಾಹವನ್ನು ಆಗ್ತಾರೆ. ವಿವಾಹವಾದ 3 ತಿಂಗಳಲ್ಲಿ ತನ್ನ ಗಂಡನನ್ನು ಕಳೆದುಕೊಳ್ತಾರೆ. ಅವರ ಸಂಸಾರದ ಕನಸು ಹೆಚ್ಚು ದೂರಾಗುತ್ತೆ. ಆದರೂ ಧೈರ್ಯವಿಲ್ಲದೆ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಮುಂದುವರಿಸಿ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಮದುವೆಯಾಗಿ ಅದರಲ್ಲೂ ಸಂಸಾರದಿಂದ ಕೂಡ ಬಂದರು. ಓದುವುದೆಂದರೆ ಆಗಿನ ಕಾಲದಲ್ಲಿ ಘನತೆಯ ವಿಷಯವೇ ಆಗಿತ್ತು. ಅನಾನುಕೂಲತೆಯಿಂದ ಇವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಆಗುತ್ತಿಲ್ಲ. ಆದರೆ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರ ವಿಚಾರ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಾರೆ. ಕಲ್ಯಾಣಮ್ಮನವರು ಅವರೆಯ ಭೀನತೆ ಹಾಗೂ ಮಕ್ಕಳಿಗೆ ಶೋಷಣೆಯ ಬಗ್ಗೆ ಚಿಂತಿಸುತ್ತಾರೆ. ಹಾಗೆ ಅಂತಹವರ ನೋವು ಸಂಕಟವನ್ನು ಪರಿಹಾರ ಮಾಡುವ ದಾರಿಯನ್ನು ಆರಿಸಿಕೊಂಡರು. ಇವರು ಇಂತಹ ಮಹಿಳೆಯರಿಗಾಗಿ ಸ್ತ್ರೀ ಶಾರದ ಸಮಾಜವನ್ನು ಕಟ್ಟುತ್ತಾರೆ ಹಾಗೂ ಈ ವಿಶೇಷ ತರಬೇತಿಯನ್ನು ಆರಂಭಿಸುತ್ತಾರೆ. ಹಣಕಾಸಿನ ತೊಂದರೆಯನ್ನು ನೀಗಿಸಲು ದುಡಿತಾರೆ. ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಕೊಡಲು ಶಾಲೆಗಳನ್ನು ಆರಂಭಿಸುತ್ತಾರೆ. ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕಂತಲೇ ಸರಸ್ವತಿ ಪತ್ರಿಕೆಯನ್ನು ಪ್ರಾರಂಭಿಸುತ್ತಾರೆ. ಇದರಲ್ಲಿ ಕೆಲವು ಪುಟಗಳನ್ನು ಮಕ್ಕಳಿಗಂತಲೂ ಕೂಡ ಮೀಸಲಿಟ್ಟಾಯಿತು. ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಪುಟವನ್ನು ಆಯ್ಕೆ ಮಾಡ್ತಾರೆ. ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ, ಕವನ, ನಾಟಕ ರಚಿಸಿ ಆಡಿಸಿ ಕುಳಿಸಿ ನಡೆಸ್ತಾ ಇತ್ತು. ಇದರಿಂದ ಅವರಿಗೆ ತೃಪ್ತಿ ಸಿಗ್ತಾ ಇತ್ತು. ಇವರು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಡ ಮಕ್ಕಳ ಹಾಗೂ ಮಹಿಳೆಯರಿಗಾಗಿ ದುಡಿದಂತಹ ಹಿರಿಯ ಶ್ರಮಜೀವಿ ಇವರು. ಇವರು 1965 ಮರಣವನ್ನು ಹೊಂದಿದ್ದಾರೆ. ಅಷ್ಟು ಕಲ್ಯಾಣಮ್ಮನವರ ಜೀವನ ಚರಿತ್ರೆ. ಈಗ ನಮ್ಮ ಪಾಠದ ಮೂಲಕ ಮತ್ತಷ್ಟು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯ ಪಾಠ 5 ಸಾಹಸಿ ಮಹಿಳೆಯರು, ಆರ್ ಕಲ್ಯಾಣಮ್ಮ. ಯಾರಿಗೊ ಆರ್ ಕಲ್ಯಾಣಮ್ಮ. ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ. ಇವರು ಬೆಂಗಳೂರಿನವರು. ಇವರು 1891 ಜನಿಸುತ್ತಾರೆ. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಮಕ್ಕಳ ಹಾಗೂ ಮಹಿಳೆಯರ ಏಳಿಗೆಗೆ ಮತ್ತೊಂದು ಹೆಸರೇ ಯಾರು? ಆರ್ ಕಲ್ಯಾಣಮ್ಮ. ಇವರು ಮೂಲತಃ ಬೆಂಗಳೂರಿನವರು. ಇವರು 1891 ಜನಿಸುತ್ತಾರೆ. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಓದುತ್ತಿರುವಾಗಲೇ ಮದುವೆಯಾಯಿತು. ಇವರು ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರೆ, ಆದರೆ ಇವರು ಓದುತ್ತಿರುವಾಗಲೇ ವಿವಾಹವನ್ನು ಮಾಡ್ತಾರೆ. 3 ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು. ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು. ಉಪ್ಪು ತೋರದಂತಾಯಿತು. ಭವಿಷ್ಯದಲ್ಲಿ ಇದ್ದು ಹೋಯಿತು. ಇವರು ವಿವಾಹವಾದ 3 ತಿಂಗಳಲ್ಲಿ ತನ್ನ ಗಂಡನನ್ನು ಕಳೆದುಕೊಳ್ತಾರೆ. ಆ ಸಂಸಾರದ ಕನಸು ಪುಡಿಪುಡಿಯಾಯಿತು. ದಿಕ್ಕು ತೋರದಂತಾಯಿತು. ಅವರ ಭವಿಷ್ಯದಲ್ಲಿ ಇದ್ದು ಹೋಯಿತು. ಅವರು ಎದೆ ಮೊದಲಿಗ ಮನೆಯಲ್ಲಿಯೇ ಓದಿದರು. LS ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಅವರು ಓದುತ್ತಿದ್ದ ತನ್ನ ಗಂಡನನ್ನು ಕೂಡ 3 ತಿಂಗಳಲ್ಲೇ ಅವರು ಅವರ ಸಂಸಾರದ ಕನಸು ಪುಡಿಪುಡಿಯಾಯಿತು. ದಿಕ್ಕು ತೋರದಂತಾಯಿತು. ಆದರೆ ಅವರು ಹೇಗೆ ಇಲ್ಲದೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ವಿದ್ಯಾಭ್ಯಾಸವನ್ನು ಮುಂದುವರಿಸಿ LS ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗ್ತಾರೆ. ಆ ಕಾಲದಲ್ಲಿ ಇದು ಸಾಹಸವೇ ಆಗಿತ್ತು. ಓದುವ ಆಸೆ ಬಹಳಷ್ಟಿದ್ದರೂ ಆದರೆ ಅನಾನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ. ಆ ಕಾಲದಲ್ಲಿ LS ಪರೀಕ್ಷೆಯನ್ನು ಪಾಸ್ ಮಾಡುವುದರೆ ಗಣತಿ ವಿಷಯವಾಗಿತ್ತು. ಅಲ್ಲಿ ಅವರ ಓದಬೇಕನ್ನೋ ಆಸೆ ಇದ್ದರೂ ಕೂಡ ಕೆಲವು ಅನಾನುಕೂಲತೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಆಗಲಿಲ್ಲ. ಇದರಿಂದ ಅವರ ವಿಚಾರ ಶಕ್ತಿ ಅವರು ಓದಲು ಆಗಲಿಲ್ಲ. ಆದರೂ ಮನೆಯಲ್ಲಿಯೇ ಓದಲು ಮುಂದುವರಿಸಿದ್ದರು. ಇದರಿಂದ ಅವರ ವಿಚಾರ ಶಕ್ತಿಗೆ ಹೊಸ ಉಳಬಹುದು. ಆದರೆ ಅವರು ಮನೆಯಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರೆ ಓದಿ ಅವರ ವಿಚಾರ ಶಕ್ತಿಗೆ ಮತ್ತಷ್ಟು ಒಳಗನ್ನು ತಿಳಿಸಿಕೊಳ್ತಾರೆ. ಹಿಂದೆ ಫಸ್ಟ್ ಟೈಮ್ನಲ್ಲಿ ಮಹಿಳೆಯರ ಹಾಗೂ
ಮಕ್ಕಳ ಜೊತೆಗೆ ಮತ್ತೊಂದು ಹೆಸರೇ ಆರ್ಕಲೆಮ್ಮ. ಇವರು ಬೆಂಗಳೂರಿನವರು. ಇವರು 1891 ಜನಿಸಿದ್ದಾರೆ. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಇವರು ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುತ್ತಾರೆ. ಓದುತ್ತಿರುವಾಗ ವಿವಾಹವನ್ನು ಆಗ್ತಾರೆ. ವಿವಾಹವಾದ 3 ತಿಂಗಳಲ್ಲಿ ತನ್ನ ಗಂಡನನ್ನು ಕಳೆದುಕೊಳ್ತಾರೆ. ಅವರು ಸಂಸಾರದ ಕಲಿಸಲು ಹುಚ್ಚು ನೋಡಾಗುತ್ತೆ. ಧೈರ್ಯ ಹೇಳ್ತಾರೆ, ದಿಕ್ಕು ತೋಚದಂತಾಗುತ್ತೆ. ಆದರೂ ಧೈರ್ಯ ಹೇಳದೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸ್ತಾರೆ. ಮುಂದುವರೆಸಿ ಎಲ್ಎಸ್ ಪರೀಕ್ಷೆಯನ್ನು ಉತ್ತೀರ್ಣರಾಗ್ತಾರೆ. ಆಗಿನ ಕಾಲದಲ್ಲಿ ಅವರು ಸಂಸಾರದಿಂದ ಹೊರಬಂದು ಮದುವೆಯಾಗಿ ಹೋಗುವುದೆಂದರೆ ಘನತೆಯ ವಿಷಯವಾಗಿತ್ತು. ಆದರೂ ಕೆಲವು ಅನಾನುಕೂಲತೆಯಿಂದ ಅವರೆಲ್ಲ ಮುಂದುವರೆಸಲು ಆಗಲಿಲ್ಲ. ಆದರೆ ಮನೆಯ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ್ದು ಇದರಿಂದ ಅವರ ವಿಚಾರಶಕ್ತಿ ಮತ್ತಷ್ಟು ಹೆಚ್ಚಿಸಿತ್ತು. ಅಗಲಿಯರ ಭಿನ್ನತೆ ಮತ್ತು ಮಕ್ಕಳ ಶೋಷಣೆ ಬಗ್ಗೆ ಚಿಂತಿಸಿದ್ದರು. ಅಂತಹವರ ನೋವು ಸಂಕಟವನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡರು. ಅಬಲೆಯರ ಭಿನ್ನತೆ ಹಾಗೂ ಮಕ್ಕಳ ಶೋಷಣೆಯ ಬಗ್ಗೆ ಚಿಂತಿಸ್ತಾರೆ. ಹಾಗೂ ಅಂತಹವರ ನೋವು ಸಂಕಟಗಳನ್ನು ದೂರ ಮಾಡುವ ದಾರಿಯನ್ನು ಇದ್ದು ಆರಿಸಿಕೊಳ್ತಾರೆ. ಅದಕ್ಕಾಗಿಯೇ ಶ್ರೀ ಶಾರದ ಸ್ತ್ರೀ ಸಮಾಜವನ್ನು ಕಟ್ಟಿದರು. ವಿಶೇಷ ತರಬೇತಿಯನ್ನು ಆರಂಭಿಸಿದರು. ಆ ಮಕ್ಕಳ ಹಾಗೂ ಮಕ್ಕಳ ಶೋಷಣೆಗಾಗಿಯೇ ಚಿಂತಿಸುವುದಕ್ಕಾಗಿಯೇ ಏನು ಮಾಡ್ತಾರೆ, ಚರ್ಚಿಸುವುದಕ್ಕಾಗಿಯೇ ಸ್ತ್ರೀ ಶಾರದ ಸಮಾಜವನ್ನು ಕಟ್ಟಿಸ್ತಾರೆ. ಹಾಗೆ ಅಲ್ಲಿ ವಿಶೇಷ ತರಬೇತಿಯನ್ನು ಅಲ್ಲಿ ಅವರಿಗೆ ಕೊಡ್ತಾರೆ. ಹಾಗೆ ಹಣಕಾಸಿನ ಸಫಲತೆಯನ್ನು ತಂದುಕೊಡಲು ದುಡಿದರು. ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಆರಂಭಿಸುತ್ತಾರೆ. ಹಾಗೆ ಆ ಹಣಕಾಸಿನ ಸಫಲತೆಯನ್ನು ತೊಡೆದು ಹಾಕಲು ಅವರು ದುಡಿತಾರೆ. ಹಾಗೆ ಬಾಲಕಿಯರಿಗೆ ಶಿಕ್ಷಣವನ್ನು ಕೊಡಲು ಕೆಲವು ಶಾಲೆಗಳನ್ನು ಕೂಡ ಆರಂಭಿಸುತ್ತಾರೆ. ಇವರು ಕಲ್ಯಾಣಮ್ಮನವರು ಅಬಲೆಯರ ದೀನತೆ ಹಾಗೂ ಮಕ್ಕಳ ಶೋಷಣೆ ಬಗ್ಗೆ ಚಿಂತಿಸ್ತಾರೆ. ಅಂತಹವರ ನೋವು ಸಂಕಟಗಳನ್ನು ದೂರ ಮಾಡಲು ದಾರಿಯನ್ನು ಆರಿಸಿಕೊಳ್ತಾರೆ. ಅದಕ್ಕಾಗಿಯೇ ಸ್ತ್ರೀ ಶಾರದ ಸಮಾಜವನ್ನು ಕಟ್ಟಿಸ್ತಾರೆ. ಅದರಲ್ಲಿ ವಿಶೇಷ ತರಬೇತಿಯನ್ನು ಆರಂಭಿಸ್ತಾರೆ. ಹಾಗೆ ಹಣಕಾಸಿನ ತೊಂದರೆಯನ್ನು ನೀಗಿಸಲು ದುಡಿತಾರೆ. ಹಾಗೆ ಮಕ್ಕಳಿಗೆ ಅದರ ಬಾಲಕಿಯರಿಗೆ ಶಿಕ್ಷಣವನ್ನು ಕೊಡಲು ಅನೇಕ ಶಾಲೆಗಳನ್ನು ಕೂಡ ಇವರು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಕೊನೆಯ ಕಾಲ, ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು. ಈ ಪತ್ರಿಕೆಯಲ್ಲಿ ಕೆಲವು ಪುಟಗಳು ಮಕ್ಕಳಿಗೂ ಮೀಸಲಾಗಿಸಿದರು. ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕಂತಲೇ ಒಂದು ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ. ಅದೇ ಆ ಪತ್ರಿಕೆ ಹೆಸರು ಸರಸ್ವತಿ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಕೆಲವು ಪುಟಗಳನ್ನು ಮಕ್ಕಳು ಕೂಡ ಅಂತ ಇರಿಸ್ತಾ ಇದ್ರು. ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು. ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು. ಮಕ್ಕಳಿಗಾಗಿಯೇ ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಕಟ್ತಾ ಇದ್ದರು. ಆ ಸುತ್ತಮುತ್ತಲಿನ ಮಕ್ಕಳನ್ನೆಲ್ಲ ಆಟದಲ್ಲಿ ಸೇರಿಸಿಕೊಳ್ತಾ ಇದ್ದರು. ಮಕ್ಕಳ ಆಶಯಕ್ಕೆ ತಕ್ಕಂತೆ ಕಥೆ ಕಟ್ಟಿದರು, ನಾಟಕ ರಚಿಸಿದರು, ತಿನ್ನಿಸಿದರು, ಆಟವಾಡಿಸಿದರು. ಮಕ್ಕಳಿಗಾಗಿ ಸಲೋಕದಲ್ಲೇ ಹೇಳಿದರು. ಆ ಮಕ್ಕಳ ಅಖಿಲ ಕರ್ನಾಟಕ ಮಕ್ಕಳ ಕೂಟದಲ್ಲಿಯೇ ಏನು ಮಾಡ್ತಾರೆ, ಮಕ್ಕಳ ಆಶಯಕ್ಕೆ ಅವರ ಇಷ್ಟಕ್ಕೆ ತಕ್ಕಂತೆ ಕಥೆ ಕವನ ನಾಟಕಗಳನ್ನೆಲ್ಲ ರಚಿಸಿ ಆ ಮಕ್ಕಳಿಂದ ಹಾಡಿಸಿ ಮಕ್ಕಳಿಂದ ನೆಲೆಸಿ ಅದರಿಂದ ಅವರು ಸಂತೋಷವನ್ನು ಪಡಿಸ್ತಾ ಇದ್ದರು. ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿ ತಂದವು. ಇದರ ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿಯನ್ನು ತಂದಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅವರಿಗೆ ಆರೋಗ್ಯ ಅಷ್ಟು ಸರಿಯಲಿಲ್ಲ. ಅನಾರೋಗ್ಯ ಇದ್ದರೂ ಕೂಡ ಮಕ್ಕಳ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದರು. ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟ ಕೋಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ. ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ತನ್ನ ಅನಾರೋಗ್ಯದಿಂದ ಇದ್ದರೂ ತನ್ನ ಇಷ್ಟೇ ಕಷ್ಟಗಳನ್ನಿದ್ದರೂ ಅವುಗಳನ್ನೆಲ್ಲ ಒಂದು ಸೈಡಿಗಿಟ್ಟು ಬದಿಗಿಟ್ಟು ದುಡಿದಂತಹ ಹಿರಿಯ ಶ್ರಮಜೀವಿ ಇವರು. ಇವರು 1965 ಮರಣವನ್ನು ಹೊಂದಿದ್ದಾರೆ. 1965 ಮರಣವನ್ನು ಹೊಂದಿದ್ದಾರೆ. ಏನಂದರೆ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕಾಗಿಯೇ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ. ಇದರಲ್ಲಿ ಕೆಲವು ಪುಟಗಳನ್ನು ಮಕ್ಕಳಿಗಂತಲೇ ಮೀಸಲಿಡ್ತಾ ಇದ್ದರು. ಹಾಗೂ ಮಕ್ಕಳಿಗಾಗಿಯೇ ಆ ಲೇಖ ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಕಟ್ಟಿಸ್ತಾರೆ. ಇದರಲ್ಲಿ ಮಕ್ಕಳ ಆಶಯಕ್ಕೆ ತಕ್ಕಂತೆ ಕವನ ನಾಟಕಗಳನ್ನು ರಚಿಸಿ ಮಕ್ಕಳಿಂದ ಹಾರಿಸಿ ನಲಿತಾ ಇದ್ದರು. ಇದರಿಂದ ಅವರಿಗೆ ತೃಪ್ತಿಯನ್ನು ತಂದಿತ್ತು. ಅನಾರೋಗ್ಯದಲ್ಲಿದ್ದರೂ ಕೂಡ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಮಹಿಳೆಯರ ಹಾಗೂ ಮಕ್ಕಳಿಗಾಗಿ ಇಂತಹ ಹಿರಿಯ ಶ್ರಮಜೀವಿ ಇವರು. ಇವರು 1965 ಮರಣವನ್ನು ಹೊಂದಿದ್ದಾರೆ. ಇದಿಷ್ಟು ಆ ಕಲ್ಯಾಣಮ್ಮನವರ ಜೀವನ ಚರಿತ್ರೆ. ಇವರು ಯಾರು? ಆರ್ ಕಲ್ಯಾಣಮ್ಮ. ಇವರ ಜನರ 1891, ಸ್ಥಳ ಬೆಂಗಳೂರು. ತಾಯಿ ಜಾನಕಮ್ಮ, ತಂದೆ ರಾಮಸ್ವಾಮಿ ಅಯ್ಯಂಗಾರ್. ಪತ್ರಿಕೆ ಸರಸ್ವತಿ ಪತ್ರಿಕೆ. ಹಾಗೆ ಶ್ರೀ ಶಾರದ ಸಮಾಜವನ್ನು ಕಟ್ತಾರೆ. ಹಾಗೆ ಅಖಿಲ ಕರ್ನಾಟಕ ಮಕ್ಕಳ ಕೂಟವನ್ನು ಆರಂಭಿಸ್ತಾರೆ. ಇವರ ಮರಣ 1965 ಮರಣವನ್ನು ಹೊಂದುತ್ತಾರೆ. ಈ ಪಾಠದಲ್ಲಿ ಬರುವ ಪದಗಳ ಅರ್ಥ ಏನಿದೆ ಅಂದರೆ, ಇವರ
ಉನ್ನತಿ ದೀನತೆ ಬಡತನ ನಿಷೇಧ ನಿರಾಕರಣೆ ಅನಾರೋಗ್ಯ ರೋಗದಿಂದ ಮರಣವೊಂದು ಸಬಲವಾಗಿದೆ ಶಕ್ತಿವಂತ. ಇದಿಷ್ಟು ಆ ಕಲ್ಯಾಣಿಯವರ ಜೀವನ ಚರಿತ್ರೆ. ಎಲ್ಲರಿಗೂ ಈ ಪಾಠವನ್ನು ಓದಿ ಓದಿ ಅಂತ ಹೇಳ್ತಾ ಎಲ್ಲರೂ ಈ ಪಾಠ ಅರ್ಥವಾಗಿದೆ ಅಂತ ಭಾವಿಸ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.